ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಒನ್ ಪ್ಲಸ್ನ ಬ್ರ್ಯಾಂಡ್ನ ಕೋಫೌಂಡರ್ ತಮ್ಮ ಒಂದು ಹೊಸ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಿದ್ದಾರೆ. ಹೊಸ ಬ್ರ್ಯಾಂಡ್ನಲ್ಲಿ ಒನ್ ಪ್ಲಸ್ ಥರನೇ ಒಂದು ಹೊಸ ಬ್ರ್ಯಾಂಡ್ ಬರುತ್ತಾ, ಒನ್ ಪ್ಲಸ್ಗೆ ಟಕ್ಕರ್ ಕೊಡ್ತಾ, ಒನ್ ಪ್ಲಸ್ನ ಕಿಲ್ಲರ್ ಬ್ರ್ಯಾಂಡ್ ಆಗುತ್ತೆ. ಏನಕ್ಕೆ ಅಂದರೆ ಒನ್ ಪ್ಲಸ್ ಅದಕ್ಕೆ ಫ್ಲಾಗ್ಶಿಪ್ಗಿಂತ ಫ್ಲಾಗ್ಶಿಪ್ ಆಗಿದೆ. ಸೊ ಆ ಒಂದು ಪ್ಲೇಸ್ಗೆ ಈ ಒಂದು ಬ್ರ್ಯಾಂಡ್ ರಿಪ್ಲೇಸ್ ಆಗುತ್ತಾ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಈ ಒಂದು ಕ್ವಿಕ್ ಅಪ್ಡೇಟ್ಸಲ್ಲಿ, ಸೊ ಟಿಕ್ಟಾಕ್ ಪರ್ಮನೆಂಟಾಗಿ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಏನದು ವಿಚಾರ, ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಈ ಒಂದು ಚಾನಲ್ ಒಟ್ಟು ಟೆಕ್ನಾಲಜಿ ಅನ್ಬಾಕ್ಸಿಂಗ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನ ನಿಮಗೆ ಉತ್ತಮ ಕ್ವಾಲಿಟಿಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ವಿಚಾರಗಳಲ್ಲಿ, ಈಗಲೇ ಕೆಳಗಿರತಕ್ಕಂಥ ರೆಡ್ ಕಲರ್ ಸ್ಕ್ರೋಲ್ ಅನ್ನು ಪ್ರೆಸ್ ಮಾಡಿ, ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಅನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಯಾವುದೇ ವಿಡಿಯೋ ಸಪ್ಲೈ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ವಿಡಿಯೋಸ್ಗಳು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದ ಮರಿಬಿಡಿ. ತಪ್ಪದೇ ಮಾಡಿ, ಏನಕ್ಕೆಂದರೆ ಈ ಒಂದು ವಿಡಿಯೋ ಮತ್ತೆ ಮಾಹಿತಿ ಭಾಳ ಜನಕ್ಕೆ ರೀಚ್ ಆಗಕ್ಕೆ ನೀವು ಹೆಲ್ಪ್ ಮಾಡೋದಕ್ಕಾಗುತ್ತೆ, ಹಾಗೆ ನನಗೆ ಸಪೋರ್ಟ್ ಮಾಡಿ ಜೋಶ್ ಕೊಟ್ಟ ಆಗುತ್ತೆ. ಸೊ ತಪ್ಪದೇ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಒನ್ ಪ್ಲಸ್ ಕೋಫೌಂಡರ್, ಎಸ್ಪೆಷಲಿ ಒನ್ ಪ್ಲಸ್ ಬ್ರ್ಯಾಂಡ್ ಬಂದ್ಬಿಟ್ಟು ಒಂದು ಒಪ್ಪೋ ಬ್ರ್ಯಾಂಡ್ನ ಕೆಳಗಡೆ ಬರುತ್ತೆ, ಒಂದು ಸಬ್ ಬ್ರ್ಯಾಂಡ್ ಅಂತ ಕರೆಯಬಹುದು. ಈ ಒಂದು ಬ್ರ್ಯಾಂಡ್ನ ಸಪ್ರೇಟಾಗಿ ಒಂದು ಫೌಂಡ್ ಮಾಡಿ ನಡೆಸ್ತಕ್ಕಂಥ ಎರಡು ವ್ಯಕ್ತಿಗಳಿದ್ದರು. ಸೊ ಕಾರ್ಲ್ ಪೈ ಮತ್ತು ಪೀಟ್ ಲೂ ಅಂತ, ಈ ಇಬ್ಬರು ಕೂಡ ಈ ಒಂದು ಒನ್ ಪ್ಲಸ್ ಬ್ರ್ಯಾಂಡ್ನ ಸಕ್ಸಸ್ಫುಲ್ ಆಗಿ ಸ್ಟಾರ್ಟ್ ಮಾಡಿದರು. ಈ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ಒಂದು ಅಮೇರಿಕಾದ ಒಂದು ಕಸ್ಟಮರ್ಸ್ನ, ಒಂದು ಆ್ಯಪಲ್ ಕಸ್ಟಮರ್ಸ್ನ ಒಂದು ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಒಂದು ಟ್ರೆಂಡಿ ಪ್ರಾಡಕ್ಟ್ನ ಕೊಡಲಿಕ್ಕೆ, ಸೊ ಒಂದು ಪ್ರೀಮಿಯಂ ಸೆಗ್ಮೆಂಟ್ನ ಕವರ್ ಮಾಡಲಿಕ್ಕೆ, ಒಂದು ಫ್ಲಾಗ್ಶಿಪ್ ಕಿಲ್ಲರ್ನ ಒಂದು ರೀಪ್ಲೇಸ್ ಮಾಡಲಿಕ್ಕೆ ಈ ಒಂದು ಬ್ರ್ಯಾಂಡ್ ಹುಟ್ಕೊಂತು. ಸೊ ಬಟ್ ಬಿಕಾಸ್ ಆಫ್ ಡಿಫ್ರೆಂಟ್ ಥಾಟ್ಸು, ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಫೋನ್ಸ್ಗಳ ಡಿಸೈನು ಮತ್ತು ಒಂದು ಸಾಫ್ಟ್ವೇರ್ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಒನ್ ಪ್ಲಸ್ ಅಟ್ರ್ಯಾಕ್ಷನ್ನ ಮಾಡಿದ್ದು ಇಂಡಿಯಾದ ಕಸ್ಟಮರ್ಸ್, ಜೊತೆಗೆ ಭಾಳಷ್ಟು ವರ್ಲ್ಡ್ ವೈಡಲ್ಲಿ ಜನನ ಜಾಸ್ತಿನ ಕ್ಯಾಪ್ಚರ್ ಮಾಡ್ತು, ಒಂದು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ತು, ಎಸ್ಪೆಷಲಿ ಇಂಡಿಯಾದಲ್ಲಿ ಅದು ಹೆಚ್ಚಿನ ಮಟ್ಟದಲ್ಲಿ ಕೂಡ ಇತ್ತು. ಹಾಗೆಯೇ ಸೊ ಇಂಡಿಯಾದಲ್ಲಿ ಮತ್ತು ಎಲ್ಲ ಭಾಳಷ್ಟು ಕಂಟ್ರಿಗಳಲ್ಲಿ ಒನ್ ಪ್ಲಸ್ ಬ್ರ್ಯಾಂಡ್ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಮಿಂಚ್ತಾ ಇತ್ತು. ಸೊ ನಿಮ್ಗಾಗಿ ಗೊತ್ತಿರೋ ಪ್ರಕಾರ ಇಲ್ಲಿ ತನಕ ಕೂಡ ಒನ್ ಪ್ಲಸ್ ಒನ್ನಿಂದ ಹಿಡಿದು ಒನ್ ಪ್ಲಸ್ ಏಯ್ಟ್ ಮತ್ತು ಒನ್ ಪ್ಲಸ್ ನೈನ್ ಸೀರೀಸ್ ತನಕ ಕೂಡ ಒಂದು ತುಂಬ ಪವರ್ಫುಲ್ ಬ್ರ್ಯಾಂಡ್, ಈಗಲೂ ಕೂಡ ಇಂಡಿಯಾದಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಅಂತಲೇ ಅವಾರ್ಡ್ ಕೂಡ ಬಂದಿದ್ದಕ್ಕೆ. ಸೊ ಈಗ ಅದರ ಒಂದು ಕೋಫೌಂಡರ್ ಒಂದು ಕಾಲ್ ಪೈಯನವರು ಈ ಒಂದು ಕಂಪ್ನಿನ ಅಕ್ಟೋಬರ್ 2020 ಈ ಒಂದು ಕಂಪ್ನಿನ ಬಿಡ್ತಾರೆ. ಸೊ ಯಾವ ಕಾರಣಕ್ಕೆ ಅಂತ ಅಂದರೆ, ಸೊ ಒಂದು ಫ್ಯಾಮಿಲಿ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ತೊಗೊಂಡ್ರು, ಹೇಳ್ಬಿಟ್ಟು ಕೆಲಸ ಬಿಟ್ಬಿಟ್ರು. ಅದಾದಮೇಲೆ ನೋಡಿದರೆ, ಸೊ ಭಾಳಷ್ಟು ವರ್ಷಗಳಿಂದ ನಾನು ಒನ್ ಪ್ಲಸ್ನ ಬ್ರ್ಯಾಂಡ್ ಮೇಲೇ ಫೋಕಸ್ ಮಾಡಿದ್ದೀನಿ, ಬಟ್ ಬೇರೆ ಯಾವುದೇ ವಿಚಾರಗಳಲ್ಲಿ ಫೋಕಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ಒಂದು ಕಂಪ್ನಿನ ಬಿಟ್ಟೆ ಮತ್ತು ಈಗ ತನ್ನದೇ ಆದ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಬಟ್ ಯಾವ ರೀತಿ ಪ್ರಾಡಕ್ಟ್ಗಳು ಅಂತ ಯಾವುದೇ ರೀತಿ ಒಂದು ಸುಳಿವನ್ನು ಬಿಟ್ಟಿಲ್ಲ. ಬಟ್ ನನಗನ್ಸೋ ಪ್ರಕಾರ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸದ್ಯಕ್ಕೆ ಎನಿ ಮೋರ್ ಒನ್ ಪ್ಲಸ್ ಬಂದ್ಬಿಟ್ಟು ಒಂದು ತಮ್ಮ ಒಂದು ಪ್ರೈಸ್ ರೇಂಜ್ ಒಂದು 25,000 to 28,000 to 30,000 ಒಳಗಡೆ ಒಂದು ಫ್ಲಾಗ್ಶಿಪ್ ಫೋನ್ಸ್ಗಳನ್ನ, ಕಿಲ್ಲರ್ ಫೋನ್ಸ್ಗಳನ್ನ ಯಾವುದೇ ರೀತಿಯಾಗಿ ಲಾಂಚ್ ಮಾಡ್ತಾರೆ. ಈಗ ಸದ್ಯಕ್ಕೆ ಆ ಒಂದು ಪ್ಲೇಸ್ ಕಾಲಿದೆ, ಆ ಒಂದು ಪ್ಲೇಸ್ಗೆ ಎರಡು ಬ್ರ್ಯಾಂಡ್ ಟಕ್ಕರ್ನ ಕೊಡ್ತಾ ಇದೆ. ಸೊ ನಿಮ್ಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಆ್ಯಂಡ್ ಎಷ್ಟು ಮಟ್ಟಿಗೆ ಭಾಳಷ್ಟು ಜನಕ್ಕೆ ಇಂಟ್ರೆಸ್ಟ್ ಕೂಡ ಇಲ್ಲ ಆ ಬ್ರ್ಯಾಂಡ್ಗಳಲ್ಲಿ. ಯಾವುದಪ್ಪ ಅಂದರೆ ಮೀ ಸೀರೀಸ್ನ ಒಂದು Mi 10i ಅಥವಾ Mi 20 ಸೀರೀಸ್ಗಳಾಗಿರ್ಬೋದು 30-35,000 rupees, ಬಿಕಾಸ್ ಎಲ್ಲ ಫೀಚರ್ಸ್ಗೂ ಅಲ್ಟಿಮೇಟ್ ಆಗಿದ್ರು ಒಂದು IPS ಡಿಸ್ಪ್ಲೇನ ಕೊಟ್ಬಿಡ್ತಾರೆ, 120 ಡಿಸ್ಪ್ಲೇ ಅದೆಲ್ಲ ಇದೆ. ಸೊ ಹಾಗೆ ಅದಕ್ಕೂ ಕೂಡ ಸಮಾಧಾನ, ಬಿಕಾಸ್ ಈ ಒಂದು ಸಾಫ್ಟ್ವೇರ್ ನಿಮಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ಹಾಗೆ ಎರಡನೇ ಬ್ರ್ಯಾಂಡ್ ಬಂದು ವಿವೋದ ಒಂದು ಸಬ್ ಬ್ರ್ಯಾಂಡ್ ಉಂಟು ಐಕು. ಐಕು ಬ್ರ್ಯಾಂಡ್ ಕೂಡ ಒಂದು ಅಲ್ಟಿಮೇಟ್ ಫೋನ್ಸ್ ತೊಗೊಂಡು ಕೊಡ್ತಾ ಇತ್ತು ಆ ಒಂದು ಪ್ರೈಸಲ್ಲಿ. ಸೊ ಆ ಒಂದು ಬ್ರ್ಯಾಂಡ್ ಕೂಡ ರೀಪ್ಲೇಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಆಫ್ ಸಾಫ್ಟ್ವೇರ್ ಎಕ್ಸ್ಪೀರಿಯೆನ್ಸ್, ಬಟ್ ಎಲ್ಲನೂ ಕೂಡ ಅಲ್ಟಿಮೇಟ್ ಫೀಚರ್ಸ್ ಕೂಡ ಇತ್ತು. ಸೊ ಈ ಒಂದು ಪ್ಲೇಸ್ಗೆ ಏನಾದರೂ ಈ ಒಂದು ಕಾರ್ಲ್ ಪೈ ಏನು ಕೋಫೌಂಡರು ಒಂದು ಒನ್ ಪ್ಲಸ್ನ ಬಿಟ್ಟಿದ್ದಾರೆ, ಅವರ ಒಂದು ಹೊಸ ಬ್ರ್ಯಾಂಡ್ ನಥಿಂಗ್ ಈ ಒಂದು ಕಂಪ್ನಿ ಆ ಒಂದು ಪ್ಲೇಸ್ನ ರಿಫಿಲ್ ಮಾಡುತ್ತಾ ಅಥವಾ ಬೇರೆ ಯಾವುದಾದ್ರು ಒಂದು ಹೊಸ ಕೆಟಗರಿಲಿ ಬರುತ್ತಾ? ಸೊ ನನಗೆ ಅನ್ಸೋ ಪ್ರಕಾರ ಅವ್ರಿಗಿರುವಂತಹ ಎಕ್ಸ್ಪೀರಿಯೆನ್ಸು ಕಂಪ್ಲೀಟಾಗಿ ಮೊಬೈಲ್ ಬಗ್ಗೆ ಇರೋದ್ರಿಂದ ಈ ಒಂದು IoT ಪ್ರಾಡಕ್ಟ್ಸ್ಗಳಲ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ಸ್ಗಳನ್ನು ತರ್ತಾರೆ ಅಥವಾ ಮೊಬೈಲ್ ಬ್ರ್ಯಾಂಡ್ನೇ ಮತ್ತೊಮ್ಮೆ ಒಂದು ಕಾಂಪಿಟೇಟಿವ್ ಆಗಿ ಒನ್ ಪ್ಲಸ್ಗೆ ಕಾಂಪಿಟೇಟಿವಾಗಿ ಬೇರೆ ಎಲ್ಲ ಒಂದು ಬ್ರ್ಯಾಂಡ್ಸ್ಗಳಿಗೆ ಕಾಂಪಿಟೇಟಿವ್ ಆಗಿ ತರ್ತಾರೆ ಅನ್ನೋದು ನನ್ನ ಯೋಚನೆ. ಬಿಕಾಸ್ ಸದ್ಯಕ್ಕೆ ROG ಒಂದು ಗೇಮಿಂಗ್ ಫೋನ್ಸ್ಗೆ ಕಾಂಪಿಟೇಷನ್ ಇಲ್ಲ. ಸೊ ನಾನು ಜಸ್ಟ್ ನನ್ನ ಥಾಟ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಫ್ಲಾಗ್ಶಿಪ್ ಕಿಲ್ಲರ್ಗೆ ಸದ್ಯಕ್ಕೆ ಒನ್ ಪ್ಲಸ್ ಮೂವ್ ಆಗಿದೆ, ಒಂದು ಫ್ಲಾಗ್ಶಿಪ್ ಕಿಲ್ಲರಿಂದ ಈಗ ಫ್ಲಾಗ್ಶಿಪ್ಪೇ ಆಗೋಗ್ಬಿಟ್ಟಿದೆ. ಸೊ ಈ ಒಂದು ಪ್ಲೇಸ್ನ ಫಿಲಪ್ ಮಾಡ್ತಾರ ಈ ಒಂದು ನಥಿಂಗ್ ಬ್ರ್ಯಾಂಡ್, ಅದು ನನಗಿರ್ತಕ್ಕಂತಹ ಒಂದು ಡೌಟ್. ಸೊ ಏನೇ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, ಬಟ್ ಸದ್ಯಕ್ಕೆ ಇರ್ತಕ್ಕಂಥದ್ದು, ಸೊ ಒನ್ ಪ್ಲಸ್ ಕೋಫೌಂಡರ್ ಅಮೇಝಿಂಗ್ ಬ್ರ್ಯಾಂಡ್ನಂತಹ ಒನ್ ಪ್ಲಸ್ನ ಒಂದು ತಂದವರು, ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ಕೊಟ್ಟಂಥವರು. ಸೊ ಅವರ ಒಂದು ಟೀಮ್ನ ಒಬ್ಬ ಮೇನ್ ವ್ಯಕ್ತಿ ಒಂದು ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರೆ ನಥಿಂಗ್ ಅಂತ ಒಂದು ಕಂಪ್ನಿ. ಸೊ ನೋಡೋಣ ಯಾವ ರೀತಿ ಒಂದು ಪ್ರಾಡಕ್ಟ್ಗಳು ಬರ್ತದೆ, ನಿಮಗೆ ಅನಿಸ್ತಾ ಇದೆಯಾ ಆ ಒಂದು ಪ್ಲೇಸ್ನ ರೀಪ್ಲೇಸ್ ಮಾಡುತ್ತೆ ಈ ಒಂದು ನಥಿಂಗ್ ಅನ್ನೋ ಬ್ರ್ಯಾಂಡು, ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟು ಎರಡನೇ ವಿಚಾರ, ಟಿಕ್ಟಾಕ್ ಕಂಪ್ಲೀಟಾಗಿ ಬ್ಯಾನ್ ಆಗಿದೆ.
ಎಸ್, ಏನಕ್ಕಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಲಾಸ್ಟ್ ಟೈಮ್ ಒಂದು ಸೆಕ್ಯೂರಿಟೀಸನ್ ಮುಖಾಂತರ ಈ ಒಂದು ಟಿಕ್ಟಾಕ್ ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಲಾಗಿತ್ತು. ಬಟ್ ಸ್ಟಿಲ್ ಅದಕ್ಕೆ ಹೋಪ್ ಇತ್ತು, ವಾಪಸ್ ಬರಲಿಕ್ಕೆ ಭಾಳಷ್ಟು ರೀಸನ್ ನೋಡಲಿಕ್ಕೆ ಭಾಳಷ್ಟು ಟೈಮ್ನ ಕೊಟ್ಟಿತ್ತು. ಸೊ ಒಂದು ಬಿಕಾಸ್ ಅವರು ಹೋಲ್ಡ್ನ ಮಾಡಿದ್ರು, ಇಲ್ಲ ಇದು ಸರಿಯಲ್ಲ ತಪ್ಪು, ನಾವು ಬರ್ತೀವಿ, ನಮಗೆ ಅವಕಾಶ ಕೊಡಿ, ನಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿದ್ರು ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಅದು ಆಗಿಲ್ಲ. ಬಟ್ ಇವಾಗ ಭಾಳಷ್ಟು ದಿನಗಳ ನಂತರ ಯಾವುದೇ ರೀತಿ ಒಂದು ಮಾತುಕತೆ ಇಲ್ಲದಿರೋ ಕಾರಣ ಈ ಒಂದು ಬ್ರ್ಯಾಂಡ್ನ ಇನ್ಕ್ಲೂಡಿಂಗ್ ಸಮ್ ಅದರ್ ಚೈನೀಸ್ ಅಪ್ಲಿಕೇಶನ್, ಅಂದರೆ ಬೇರೆ ಬೇರೆಲ್ಲ ಅಪ್ಲಿಕೇಶನ್ಸ್ಗಳು ಏನಿದ್ವು, ಒಂದು ವಿಚಾಟ್ ಆಗಿರ್ಬೋದು, ಶೇರಿಟ್ ಆಗಿರ್ಬೋದು, ಭಾಳಷ್ಟು ಒಂದು ಅಪ್ಲಿಕೇಶನ್, 42 ಹೆಚ್ಚು ಅಪ್ಲಿಕೇಶನ್ಗಳು ಏನು ಬ್ಯಾನ್ ಆಗಿತ್ತು, ಅದರ ಜೊತೆಗೆ ಈ ಒಂದು ಅಪ್ಲಿಕೇಶನ್ನು ಕಂಪ್ಲೀಟಾಗಿ ಬ್ಯಾನ್ ಆಗಿತ್ತು. ಹಾಗೆ ಟಿಕ್ಟಾಕ್ನ ಒಂದು ಮತ್ತೊಂದು ಸುದ್ದಿ ಏನಪ್ಪ ಅಂದರೆ 2,000 ಎಂಪ್ಲಾಯೀಸ್ಗಳನ್ನ ಕಟ್ ಆಫ್ ಮಾಡಿದ್ದಾರೆ. ಅಂದರೆ ಸೊ ಇನ್ನೇನು ಇಲ್ಲ ಅಲ್ಲಿ, ಆಲ್ಮೋಸ್ಟ್ ಅಲ್ಲಿ ಇನ್ನು ಕ್ಲೋಸಿಂಗ್ ಇರ್ತದೆ ಒಂದು ಕಂಪ್ನಿನ, ಅದೆಲ್ಲನೂ ಒಂದು ಸಬ್ಮಿಟ್ ಮಾಡಿ ಪಾಸಿಬಲ್ ಆಗಿ ಆದರೆ ಸೆಲ್ ಮಾಡ್ಬೋದಿತ್ತು. ಬಟ್ ಸೇಲ್ ಮಾಡೋಕ್ಕಾಗಲ್ಲ, ಯಾರು ಕೂಡ ತೊಗೊಂಡಿಲ್ಲ ಇಂಡ್ಯಾದಲ್ಲಿ, ಆ್ಯಂಡ್ US ಕೆಲವೊಂದು ಫೋನ್ಸ್ಗಳು ಅಕ್ವೈರ್ ಮಾಡ್ತು ಅಂತ ಹೇಳ್ತು. ಬಟ್ ಯಾವುದೇ ರೀತಿ ಒಂದು ಅಪ್ಡೇಟ್ಸ್ ಇಲ್ಲ, ಹಾಗಾಗಿ ಗೌರ್ಮೆಂಟ್ ಒಂದು ಕಂಪ್ಲೀಟ್ ಆಗಿ ಈ ಒಂದು ಟಿಕ್ಟಾಕ್ನ ಬಂದ್ ಮಾಡಲಿದೆ ಇಂಡ್ಯಾದಲ್ಲಿ. ಸೊ ಯಾರಿಗಾದರೂ ಇನ್ ಕೇಸು ಟಿಕ್ಟಾಕ್ ವಾಪಸ್ ಬರುತ್ತೆ ಅಂತ ಅಂದ್ಕೊಂಡ್ರೆ ನೋ ನೀಡ್ ಟು ವರಿ, ಏನಕ್ಕೆ ವರಿ ಮಾಡ್ತಾ ಇದ್ದೀರಾ, ನನಗೊಂದ್ಸಲ ಗೊತ್ತಿಲ್ಲ ಟಿಕ್ಟಾಕೇ ಬೇಕು ಅಂತ. ಓ ಮೇ ಬಿ ಅಕೌಂಟ್ ಫಾಲೋವರ್ಸ್ ಇರೋದಕ್ಕೆ. ಸೊ ಹೋಪ್ಫುಲಿ ನಿಮಗೆ ಇರೋ ಟ್ಯಾಲೆಂಟ್ಗೆ ಅದೇ ರೀತಿ ವೀಡಿಯೋಸ್ಗಳಿಗೆ ನಿಮಗೆ ರೀಲ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ನ ಶಾರ್ಟ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಿದೆ. ಬಟ್ ಐ ಪ್ರಿಫರಬಲಿ ಸಜೆಸ್ಟ್ ನೀವು ಹೋಗಿದರೆ ಒಂದು ಇನ್ಸ್ಟಾಗ್ರಾಮ್ಗೆ ಹೋಗಿ ರೀಲ್ಸ್ಗೆ ಅಥವಾ ಯೂಟ್ಯೂಬ್ನ ಶಾರ್ಟ್ಸ್ಗೆ ಹೋಗಿ. ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ನಿಮಗೆ ತುಂಬ ಫೇಮಸ್ ತಂದುಕೊಡುತ್ತೆ ಆ್ಯಂಡ್ ಬೆಟರ್ ಪ್ಲೇಸ್ ನಿಮ್ಮ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡಲಿಕ್ಕೆ. ಸೊ ಇದೊಂದು ಕಂಪ್ಲೀಟ್ ಕ್ವಿಕ್ ಅಪ್ಡೇಟ್ಸ್ ಈ ಒಂದು ವೀಡಿಯೋಸ್ಗಳು, ಈ ಒಂದು ವಿಚಾರಗಳ ಮೇಲೆ. ಸೊ ನಥಿಂಗ್ ಬ್ರ್ಯಾಂಡ್ ಮೇಲೆ ನಾವು ಭಾಳಷ್ಟು ಓಪನ್ ಇಟ್ಕೋಬೋದು, ಯಾವುದೇ ಥರ ಒಂದು ಪ್ರಾಡಕ್ಟ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಆ್ಯಂಡ್ ನನಗೆ ಅನ್ಸೋ ಪ್ರಕಾರ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಆಗಿ ಈ ಒಂದು ಬ್ರ್ಯಾಂಡ್ ಒಂದು ಪ್ರಾಡಕ್ಟ್ಸ್ಗಳನ್ನ ತರುತ್ತೆ. ನಥಿಂಗ್ ಅಂತ ಯಾವುದೋ ಫೋನ್ ಇದೆ, ನಥಿಂಗ್ ಇದೊಂಥರ ನಿನ್ನ ಹೆಸರೇನಪ್ಪ ಅಂದರೆ ನಾನು ಅನ್ನಂಗಾಗುತ್ತೆ. ಸೊ ಏನೇ ನೋಡೋಣ, ನಥಿಂಗ್ ಅಂತ ಬ್ರ್ಯಾಂಡ್ ಒಂದು ಕಾಲ್ ಪೈ ಅವರು ಯಾವ ರೀತಿ ತರ್ತಾರೆ, ಯಾವ ರೀತಿ ಒಂದು ಪ್ರಾಡಕ್ಟ್ ಡಿಸೈನ್ ಇರ್ತದೆ, ಯಾವುದೋ ಒಂದು ಯಾವ ರೀತಿ ಒಂದು ಪ್ರಾಡಕ್ಟ್ನ ಸಾಫ್ಟ್ವೇರ್ ಇರುತ್ತೆ. ಸೊ ಇನ್ ಕೇಸ್ ಅದು ಆಕ್ಸಿಜನ್ ಅಂತ ರಿಪ್ಲೇಸ್ ಮಾಡಲಿಕ್ಕೆ ಏನಾದರೂ ಒಂದು ಈ ಒಂದು ಬ್ರ್ಯಾಂಡ್ ಬಂದರೆ ಡೆಫಿನೆಟ್ಲಿ ಒಂದು ಬಜೆಟ್ ಪ್ರೈಸಲ್ಲಿ. ಸೊ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು, ನೋಡೋಣ ಯಾವ ರೀತಿ ಇರ್ತದೆ ಒಂದು ಹೊಸ ಬ್ರ್ಯಾಂಡು. ಆ್ಯಂಡ್ ಟಿಕ್ಟಾಕ್ ಕತೆ ಮುಗೀತು. ಸೊ ಗುಡ್ ಬೈ ಹೇಳ್ಬಿಡಿ ಇನ್ ಕೇಸ್ ನಿಮ್ಮ ಹತ್ರ ಟಿಕ್ಟಾಕ್ ಅಪ್ಲಿಕೇಶನ್ ಹಂಗೆ ಇಟ್ಕೊಂಡು ವಾಪಸ್ ಬರುತ್ತೆ ಅಂತ. ಸೊ ಡಿಲೀಟ್ ಮಾಡಿ, ಹೊಸ ಅಪ್ಲಿಕೇಶನ್ಗಳ ಬಳಸಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡಿ. ಸೊ ಇದಿವತ್ತಿನ ವೀಡಿಯೋ ಫ್ರೆಂಡ್ಸ್, ಹೋಪ್ಫುಲ್ಲಿ ನಿಮಗೆ ಎರಡು ಮಾಹಿತಿಗಳ ಎರಡು ಒಂದು ವಿಚಾರಗಳ ಒಂದು ಇನ್ಡಿಟೇಲ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಸೊ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ, ಇಷ್ಟ ಆಗಿದೆ ಲೈಕು ಶೇರ್ ಕಮೆಂಟ್ನ ತಪ್ಪದೇ ಮಾಡಿ. ಹಾಗೆ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀನಿ, ಹೆಚ್ಚಿನ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಕನ್ನಡದಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.